ನಾನು ಏನು ಹೇಳ್ತೇನೆ ಅಂತಂದರೆ, ಯಾರಪ್ಪ ಮಕ್ಕಳು ಅಂತ ಯಾರಿಗೆ ಕರೆಯೋದು ಇವತ್ತಿನ ದಿವಸ? ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಯಾರು ದೇವಕೀಯ ಪಾಲಿಗೆ ಪರಮಾನಂದವನ್ನು ನೀಡುವಂಥವ್ರಾಗ್ತಾರೋ ಅವ್ರಿಗೆ ಮಕ್ಕಳು ಅಂತ ಕರೀತಾರೆ ಅನ್ನೋದನ್ನು ನಾವು ಯಾವಾಗಲೂ ಕೇಳ್ತೀವಿ. ಯಾರು ತಾಯಿಯ ಕಣ್ಣಲ್ಲಿ ಎಂದೂ ನೀರನ್ನು ಬರಿಸಿಕೊಡುವುದಿಲ್ಲವೋ ಅವರಿಗೆ ಮಕ್ಕಳು ಅಂತ ಕರಿಬೇಕು ಅಂತ. ತಾಯಿ ಯಾವಾಗಲೂ ಕಣ್ಣಲ್ಲಿ ನೀರು ತರಬಾರ್ದು ಮಕ್ಕಳಿಂದಾಗಿ. ತಂದೆ ಮಕ್ಕಳಿಂದಾಗಿ ಎಂದೂ ಸಮಾಜದಲ್ಲಿ ತಲೆ ತಗ್ಗಿಸುವಂತಾಗಬಾರ್ದು. ಮಕ್ಕಳು ಮತ್ತೊಬ್ಬರ ಮನೆ ಮುಂದೆ ಕೈ ಚಾಚುವಂಥವ್ರು ಆಗಬಾರ್ದು. ಮಕ್ಕಳು ಸಂಸ್ಕೃತಿಗೆ ಕಲಂಕಪ್ರಾಯರ ಆಗಬಾರ್ದು. ಮಕ್ಕಳು ತಮ್ಮ ಮನೆಯ ಹಾಸಿಗೆಯನ್ನು ನೋಡಿ ಕಾಲು ಚಾಚುವಂಥವ್ರಾಗಿರಬೇಕು. ಆದರೆ ಹಾಸಿಗೆ ಅಷ್ಟೇ ಇಡಬೇಕು ಅಂತ ಎಲ್ಲಿ ಬರೆದಿಲ್ಲ. ನಾವು ಹಾಸಿಗೆ ದೊಡ್ಡದು ಮಾಡಿಕೊಂಡು ಬೇಕಾದಷ್ಟು ಕಾಲು ಚಾಚಬೇಕು. ಆದರೆ ಹಾಸಿಗೆ ಸಣ್ಣದಿದ್ದಾಗ ಕಾಲುಗಳನ್ನು ಹೊರಗಡೆ ಚಾಚಬಾರ್ದು. ಆದರೆ ಹಾಸಿಗೆಯನ್ನು ದೊಡ್ಡದು ಮಾಡಿಕೊಳ್ಬೇಡಿ ಅಂತ ಎಲ್ಲಿ ಹೇಳಿಲ್ಲ. ನಾವು ನಮ್ಮ ಹಾಸಿಗೆಯನ್ನು ಯಾವಾಗಲೂ ದೊಡ್ಡದು ಮಾಡ್ತಾನೇ ಇರಬೇಕು. ಇದು ನಮ್ಮ ಸಂಸ್ಕೃತಿ ಆಗಿತ್ತು. ತಾಯಿಯ ಕಣ್ಣಲ್ಲಿ ನಾನು ಒಂದು ಚಿಕ್ಕ ಘಟನೆ ಹೇಳ್ತೇನೆ ತಮಗೆ. ಒಂದು ಸಣ್ಣ ಮಗು, ತಂದೆ ಸತ್ತಿದ್ದ, ತಾಯಿ ಇದ್ಲು, ಬಡತನ, ಕೂಲಿ ನಾಲಿ ಮಾಡಿ ಮಗುವನ್ನು ಸಾಕ್ತಾ ಇದ್ಲು. ಮಗು ಹೇಳ್ತು, ನನ್ನ ಗೆಳೆಯರೆಲ್ಲ ಪಕ್ಕದ ಊರಿಗೆ ದೇವಸ್ಥಾನಕ್ಕೆ ಯಾತ್ರೆಗೆ ಹೊರಟಿದ್ದಾರೆ, ನಾನು ಹೋಗಬೇಕು ಅಂತ. ತಾಯಿ ಹೇಳಿದ್ಲು, ನಾವು ಬಡವರಪ್ಪ, ನಮ್ಮ ಹತ್ರ ಹಣ ಇಲ್ಲ, ನೀನು ಯಾಕೆ ಹೋಗ್ತೀಯ? ಇಲ್ಲ, ನನಗೆ ಹೋಗಲೇಬೇಕು, ಸಣ್ಣ ಮಗು 8 ವರ್ಷದವನು, ಹೋಗಲೇಬೇಕು ಅಂತ ಅತ್ತ. ಅವಳಂದ್ಲು, ಅಳಬೇಡ, ನಾಳಿನ ದಿವಸ ನಿನಗೆಲ್ಲಾದರೂ ಹಣ ತಂದು ಕಳಿಸ್ತೇನೆ ಅಂತ ಹೇಳಿದ್ಲು. ಮರುದಿವಸ ಎಲ್ಲೋ ಪಕ್ಕದವ್ರ ಹತ್ರ ಹೋಗಿ ಒಂದು 5-10 ರೂಪಾಯಿಗಳನ್ನು ತೊಗೊಂಡು ಬಂದ್ಲು. ಬೆಳಗ್ಗೆ ಊಟ ಮಾಡು, ನಿನಗೆ ಬುತ್ತಿ ಕಟ್ಕೊಡ್ತೇನೆ, ತೊಗೊಂಡು ಹೋಗಬೇಕು ಅಂತ ಹೇಳಿದ್ಲು. ಅವನು ಊಟ ಮಾಡಲಿಕ್ಕೆ ಕೂತ, ಬೇಗ ನೀಡು, ಬೇಗ ನೀಡು ಅಂತಂದ. ಸ್ವಲ್ಪ ಅನ್ನ ಬಡಿಸಿದ್ಲು. ಬಡಿಸಿ ಆದ ನಂತರ ಸಾರನ್ನು ಬಡಿಸ್ಬೇಕಾಗಿತ್ತು, ಕೈಗೆ ಮಸಿ ಅರಿವಿ ಸಿಗಲಿಲ್ಲ. ಬರಿಗೈಯಿಂದಾನೇ ಪಾತ್ರೆಯನ್ನು ಎತ್ತಿ ಮಗುವಿಗೆ ನೀಡಲಿಕ್ಕೆ ಹೋದ್ಲು, ಕೈ ಸುಟ್ಟಿತು, ಗುಳ್ಳೆಗಳೆದ್ದು ತಾಯಿಯ ಕಣ್ಣಲ್ಲಿ ನೀರು ಬಂತು. ಹಾಗೆ ಮಗು ಊಟ ಮಾಡಿದವನೇ ತಾಯಿ ಕೊಟ್ಟ ಹಣ ತಗೊಂಡು ಹೋಗಿಬಿಟ್ಟ. 2 ದಿವಸ ಜಾತ್ರೆಯನ್ನು ಮಾಡಿ ಮರಳಿ ಮನೆಗೆ ಬಂದ. ಬಂದು ಕೂಡಲೇ ತಾಯಿ ಕೇಳಿಲ್ಲ, ಹೇಗಿತ್ತಮ್ಮ ಜಾತ್ರೆ? ತುಂಬ ಚೆನ್ನಾಗಿತ್ತಮ್ಮ, ದೇವರ ದರ್ಶನ ಮಾಡಿದೆ. ಏನೇನು ನೋಡಿದೆ? ಪುರಾಣ ಪ್ರವಚನಗಳು, ಕೀರ್ತನಗಳು, ಭಜನೆಗಳು ನಡೆದಿದ್ದು ಅವನ್ನೆಲ್ಲ ನೋಡಿದೆ. ಮತ್ತೇನಿತ್ತು ನೋಡೋದಕ್ಕೆ? ಮತ್ತೇನೇನೋ ಇದ್ದು, ನಾಟಕಗಳಿದ್ದು, ಸಿನಿಮಾಗಳಿದ್ದು, ಅವನ್ಯಾಕೆ ನೋಡಲಿಲ್ಲ? ನನಗೆ ನೋಡೋ ಇಚ್ಛೆ ಆಗಲಿಲ್ಲ, ನನಗೆ ಅಂಥದ್ದನ್ನು ನೋಡೋದನ್ನು ಯಾರೂ ಕಲಿಸಿರಲಿಲ್ಲ. ನನಗೆ ಇದೇ ವಾತಾವರಣದಲ್ಲಿರೋದ್ರಿಂದ ನಾನು ಕೀರ್ತನಗಳನ್ನು ಕೇಳಿದೆ, ಪ್ರವಚನಗಳನ್ನು ಕೇಳಿದೆ, ಭಜನೆಗಳನ್ನು ಕೇಳಿದೆ, ನೋಡಿದೆ, ಬಂದೆ. ತುಂಬ ಚೆನ್ನಾಗಿತ್ತಮ್ಮ. ಹಾಗಾದರೆ ಹಣ ಕೊಟ್ಟಿದ್ದೆ, ಖರ್ಚು ಮಾಡಿದ್ವು, ಹಾಗೆ ತೊಗೊಂಡು ಬಂದೆವು ಅಂತ ಕೇಳಿದ್ಲು. ಅಮ್ಮ, ಖರ್ಚು ಮಾಡಿ ಬಂದಿದ್ದೀನಿ. ಏನೇನು ನಿನ್ನ ಗೆಳೆಯರು ಏನು ತೊಗೊಂಡು? ನನ್ನ ಗೆಳೆಯರು ಚೆಂಡು ತೊಗೊಂಡ್ರು, ಯಾರು ಕೆಲವು ಜನ ಚಶ್ಮಾ ತೊಗೊಂಡ್ರು, ಕೆಲವು ಜನ ಬಾಲ್ ತೊಗೊಂಡ್ರು, ಏನೇನೋ ತೊಗೊಂಡ್ರು, ನೀನೇನು ತೊಗೊಂಡ್ಯಪ್ಪ ಅಂತ ಕೇಳು. ನಾನು ತಂದಿದ್ದೇನಮ್ಮ, ತೋರಿಸ್ತೇನೆ ನಿನಗನ್, ತೊಗೊಂಡು ಬಾ ಅಂದ್ಲು. ನಾನು ತರ್ತೀನಿ, ನೀನು ಕಣ್ಣು ಮುಚ್ಕೊಂಡ್ರು ಅಂದ. ತಾಯಿ ಕಣ್ಣು ಮುಚ್ಕೊಂಡ್ಲು. ಹುಡುಗ ತಂದ, ತಂದವನೇ ಅಮ್ಮ ಕೈ ಮುಂದೆ ಮಾಡು ಅಂದ. ಕೈ ಮುಂದೆ ಮಾಡಿದ್ಲು. ಕೈಯಲ್ಲಿಟ್ಟ ವಸ್ತುವನ್ನು ಈಗ ನೋಡು ಅಂದ್ಲು. ನೋಡಿದರೆ ಪಾತ್ರೆಯನ್ನು ಕೆಳಗಿಳಿಸ್ಲಿಕ್ಕೆ ಬೇಕಾಗುವಂಥ ಇಕ್ಕಳವನ್ನು ತಗೊಂಡು ಬಂದಿದ್ದ ಹುಡುಗ. ಏನಂತೀವಿ ನಾವು ಅದಕ್ಕೆ? ಇಕ್ಕಳ. ಪಾತ್ರೆಯನ್ನು, ಬಿಸಿ ಪಾತ್ರೆಯನ್ನು ಇಳಿಸುವುದಕ್ಕಾಗಿ ಬೇಕಾಗುವಂಥ ಇಕ್ಕಳವನ್ನು ಮಗು ತಂದಿದ್ದ. ತಾಯಿ ಕೇಳಿದ್ಲು, ಏನೋ ತಮ್ಮ, ಎಷ್ಟು ಚಿಕ್ಕ ವಯಸ್ಸಿನಿಂದ ತಿನ್ನಲಿಕ್ಕೆ ಅಂತ ಕೊಟ್ಟಂಥ ಹಣದಿಂದ ಇಕ್ಕಳ ತೊಗೊಂಡು ಬಂದಿಯಲ್ಲ ಅಂತ. ಮಗು ಹೇಳ್ದ, ಅಮ್ಮ ನಿನ್ನಿನ ದಿವಸ ನಿನ್ನ ಕಣ್ಣಲ್ಲಿ ನೀರು ಬಂತಲ್ಲ ಪಾತ್ರೆ ಇಳಿಸುವಾಗ, ಇದು ಇತ್ತು ಅಂತಂದರೆ ಕೈ ಸುಡ್ತಿರಲಿಲ್ಲ, ನೀರು ಬರ್ತಿರಲಿಲ್ಲ. ನನ್ನ ಕೆಲಸ ನನ್ನ ತಾಯಿ ಕಣ್ಣಲ್ಲಿ ನೀರು ಬರೆಸಬಾರ್ದಲ್ಲ, ಅದಕ್ಕೆ ನಾನು ಇದನ್ನು ತೊಗೊಂಡು ಬಂದೆ ಅಂತ. ಇವತ್ತಿನ ಮಕ್ಕಳು ಏನು ತರ್ತಾರೆ ನಿಮಗೆ ಗೊತ್ತು? ಯಾವುದೋ ಪಾತ್ರೆಗಳನ್ನು ತೊಗೊಂಡು ಹೋದರೆ ಮನೆಗೆ ಮರಳಿ ತರ್ತಾರೆ ಅನ್ನೋ ಗ್ಯಾರಂಟಿನೂ ಇರಲ್ಲ. ಟಿಫಿನ್ ಬಾಕ್ಸ್ಗಳನ್ನೇ ಮಾರಾಟ ಮಾಡಿಕೊಂಡು ಶರೀರ ಕುಡ್ಕೊಂಡು ಹೋಗುವಂಥ ಪೀಳಿಗೆಯನ್ನು ನಾವು ಇವತ್ತಿನ ದಿವಸ ನೋಡ್ತೀವಿ. ಇದು ಮಕ್ಕಳು ಅಂದರೆ ನಮ್ಮ